Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೀಟ್ರೂಟ್ ಕುರ್ಮ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ ಬೀಟ್ರೂಟ್ನ ವಾಶ್ ಮಾಡಿ ಆಮೇಲೆ ಪೀಲ್ ಮಾಡಿ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಸಪೂರ ಕಟ್ ಮಾಡಿಟ್ಕೊಳ್ಳಿ. ಪೊಟೇಟೊ ಆಲೂಗಡ್ಡೆನೂ ಅಷ್ಟೇ ಪೀಲ್ ಮಾಡಿ ಸಪೂರ ಕಟ್ ಮಾಡಿಟ್ಕೊಳ್ಳಿ. ಇವಾಗ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಅದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ನಾವು ಮಸಾಲೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಫ್ರೆಶ್ ಗ್ರೇಟೆಡ್ ಕೊಕೊನಟ್ ಅಂದರೆ ತೆಂಗಿನಕಾಯಿ ಒಂದು ಥರ್ಡ್ ಕಪ್ಪು ಬೌಲ್ಗೆ ಹಾಕ್ಕೊಳ್ಳಿ. ಒಂದು 8 ಕ್ಯಾಶ್ಯೂಸ್, ಇಡೀ ಕ್ಯಾಶ್ಯೂಸ್ ಅದು ಡಿವೈಡ್ ಆಗಿರೋದು ಅದನ್ನು ಹಾಕ್ಕೊಳ್ಳಿ ಸೋಪ್ ಮಾಡಿಟ್ಟಿರೋದು. ಮತ್ತು ಸಾಫ್ ಅಂದರೆ ಫೆನಲ್ ಸೀಡ್ಸ್ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಲವಂಗ 3-4 ಹಾಕ್ಕೊಳ್ಳಿ. ಸಿನಮನ್ ಚಕ್ಕೆ 1 ಇಂಚ್ ಪೀಸ್ ಹಾಕ್ಕೊಳ್ಳಿ. ನಾನು ತುಂಡು ಮಾಡಿದ್ದೀನಿ. 3 ಏಲಕ್ಕಿ ಹಾಕ್ಕೊಳ್ಳಿ. ಹಾಗೆ ಗಸಗಸೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ನೀರು ಹಾಕ್ಕೊಳ್ಳಿ. ಎಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿ. ನೀವು ಗೋಡಂಬಿ ಪ್ಲೇಸಲ್ಲಿ ಹುರಿಗಡಲೆನೂ ಹಾಕ್ಕೋಬೋದು. ನಾನು ಗೋಡಂಬಿ ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ಕರೆಕ್ಟಾಗಿ ಫೈನಾಗಿ ಗ್ರೈಂಡ್ ಆಗಿ ಬಂದಿದೆ. ಈಗ ನನಗೆ ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ರೆಡಿ ಪ್ಯಾನ್ನ. ಅದಕ್ಕೆ 1 ಬೇ ಲೀಫ್ ಅಂದರೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಅದಕ್ಕೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದು ಚಟಪಟ ಅನ್ನತ್ಲು ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರ್ಕೊಳ್ಳಿ. ಬೇ ಲೀಫು ಮತ್ತು ಕ್ಯೂಬ್ ಇದು ಜೀರಿಗೆ. ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನು 1 ಕಪ್, ಸ್ವಲ್ಪ ಜಾಸ್ತಿನೇ ಇದೆ ಪರವಾಗಿಲ್ಲ, ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಸಾಲ್ಟ್ ಅದ್ರ ಜೊತೆ ಕಂಬೈನ್ ಆಗಿಬಿಟ್ಟು ಇವಾಗ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನೀವು ಸಾಧಾರಣ 3-4 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಮಾಡಬೇಕಾಗತ್ತೆ. ಇವಾಗ ನೋಡಿ, ಆನಿಯನ್ ಆಗಿದೆ, ಈರುಳ್ಳಿ ಆಗಿದೆ. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದು ಅಷ್ಟೇ ಚೆನ್ನಾಗಿ ಅದರಲ್ಲಿ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅರೋಮೆಟಿಕ್ ಆಗೋ ತನಕ, ಪರಿಮಳಯುಕ್ತ ಆಗೋ ತನಕ. ಈಗ ಅದಕ್ಕೆ ಕಟ್ ಮಾಡಿರುವಂಥ ಸಪೂರ ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಳ್ಳಿ 1 ಕಪ್ಪು. ಅದು ಚೆನ್ನಾಗಿ ಅದ್ರ ಜೊತೆ ಕಂಬೈನ್ ಆಗೋ ಹಾಗೆ, ಮತ್ತು ಅದರದ್ದು ಪರಿಮಳ ತೊಗೊಂಡು ಪರಿಮಳಯುಕ್ತ ಮತ್ತು ಮಶಿ ಆಗೋ. ಇವಾಗ ನೋಡಿ, ಟೊಮೆಟೊ ಮಶಿ ಆಯಿತು. ಅದಕ್ಕೆ ಇವಾಗ ಅರಶಿನ ಪುಡಿ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಬ್ಯಾಡಗಿ ಚಿಲ್ಲಿ ಪೌಡರ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪುಡಿ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಗರಂ ಮಸಾಲ ಪೌಡ್ರು 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಅದು ಮನೆಯಲ್ಲೇ ಮಾಡಿರೋದು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೆ 1/2 ಟೀಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ ಕಂಬೈನ್ ಮಾಡ್ಕೊಳ್ಳಿ 1 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಈಗ ಅದಕ್ಕೆ ನೋಡಿ, ಗ್ರೈಂಡ್ ಮಾಡಿರೋ ಮಸಾಲ ಹಾಕ್ಕೊಳ್ಳಿ. ನಾವು ಆವಾಗಲೇ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಬೆಟ್ಟು ಮಸಾಲ, ಅದನ್ನು ಹಾಕ್ಕೊಳ್ಳಿ. ಮತ್ತು ಅದು ಆ ಪರಿಮಳಯುಕ್ತ ಆಗೋ ತನಕ ಸೀಸನಿಂಗಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಯ್ತು. ಈಗ ನಾವು ಕುಕ್ ಮಾಡಿಟ್ಕೊಂಡಿರೋದಕ್ಕು ಕುಕ್ಕರಲ್ಲಿ ಕುಕ್ ಮಾಡಿಟ್ಟಿದ್ವಲ್ಲ ಆವಾಗಲೇ, ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ಅದು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆಗೆ. ನೋಡಿ, ಇವಾಗ ಕಂಬೈನ್ ಚೆನ್ನಾಗಿ ಆಗ್ಬಿಡ್ತು. ನೋಡಿ, ಈಗ ಅದಕ್ಕೆ ಮಿಕ್ಸಿ ತೊಳೆದಿದ್ದ ನೀರು ಮತ್ತು ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ನೂ ಬೇಕಾದರೆ ನೀವು ನೀರು ಹಾಕೋಬೋದು, ಯಾಕಂದರೆ ಅದು ದಪ್ಪ ಆಗಿ ಬರುತ್ತೆ. ನಾವು ಗೋಡಂಬಿ ಹಾಕಿದ್ದೀವಲ್ಲ, ದಪ್ಪ ಆಗಿ ಬರುತ್ತೆ. ಮತ್ತು ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು. ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 5-8 ನಿಮಿಷದ ತನಕ. ನೋಡಿ, ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಅದು ಇವಾಗ ಬಾಯ್ಲ್ ಮಾಡಿದಾಗ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ನಿಮಗೆ ಯಮ್ಮಿ ಬೀಟ್ರೂಟ್ ಕುರ್ಮ ರೆಡಿ ಆಗಿದೆ. ಇದನ್ನು ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪುರಿ ಜೊತೆಗೆ, ಅನ್ನದ ಜೊತೆ ಕೂಡ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೇ ಯು ಲೇಟರ್. ಬಾಯ್.